ಇಲ್ಲಿ ವೇದಿಕೆ ಮೇಲಿರುವ ಗಣ್ಯರೇ, ಮುಂದಿರುವ ಎಲ್ಲ ಗೀತಾಸಕ್ತರೇ, ಮೊಟ್ಟ ಮೊದಲ ಸಲ ಮದುವೆಯ ಮನಸ್ಸುಗಳ ಅಟ್ಟಹಾಸ ಬಾಂಬೆಯಲ್ಲಾದ ರಿಮೋಟ್ ಬಾಂಬುಗಳು ಹೊಸತಾಗಿ ಬಂದ ಕ್ಷಣವದು. ಯುಗಾದಿಯ ದಿನವದು. ನೂರಾರು ಜನ ಕ್ರೂರ ದುಷ್ಟ ಮನಸ್ಸುಗಳಿಗೆ ಬಲಿಯಾಗಿ ಸಿಡಿದು ಹೋದ ಸಂದರ್ಭವದು. ಆ ಕ್ಷಣ ಮಿಡಿದ ಮನಸ್ಸಿನ ಕವಿತೆ ತಾಜ್ ಹೋಟೆಲ್ ಹಾಗೂ ಇತರ ಕಡೆ ಆದ ಸ್ಫೋಟಕ್ಕಿಂತ ಭಿನ್ನವಾದುದು ಮತ್ತು ಮೊಟ್ಟ ಮೊದಲನೇ ಸಲ ಬಾಂಬೆಯಲ್ಲಾದ ಘಟನೆ ನನ್ನ ಮನಸ್ಸಿಗೆ ತಟ್ಟಿ ಅವತ್ತು ಬರೆದಂತ ಕವಿತೆಯನ್ನ ಇವತ್ತ ಯಾರಿಗಾಗಿ ಹಾಡಲಿ ಅಂತಕ್ಕಂತ ಕವಿತೆಯನ್ನ ನಾನು ನಿಮ್ಮ ಮುಂದೆ ಭಯೋತ್ಪಾದನೆಯಿಂದ ನಾಗರಿಕ ಮಾನವ ತತ್ತರಿಸಿದ್ದಾನೆ. ರಕುತದ ಓಕುಳಿಯ ಕಂಡು ಬೆಚ್ಚಿದ್ದಾನೆ. ಸುಟ್ಟ ಬೂದಿಯಿಂದಲೇ ಮಾನವತೆಯ ಫೀನಿಕ್ಸ್ ಮತ್ತೆ ಹುಟ್ಟಿ ಬರಲಿ ಎಂದು ಸಿದ್ದರಾಮ್ ಹಂಕಲ್ ಅವರು ತಮ್ಮ ಉದಾತ್ತ ಭಾವನೆಗಳ ವ್ಯಕ್ತಪಡಿಸಿದ್ದಾರೆ. ಯಾರಿಗಾಗಿ ಹಾಡಲಿ ಏನೆಂದು ಹಾಡಲಿ ಕೇಳುವ ಮನಸ್ಸುಗಳಿಂದು ಶಾಂತಿಯ ನಾಡಲಿ ಸಾವಿನ ಹೋಗುಲಿ ಎದಿ ಒಡೆದು ಹೋಯಿತಲ್ಲೋ ಶಾಂತಿಯ ನಾಡಲಿ ಸಾವಿನ ಹೋಗುಲಿ ಎದಿ ಒಡೆದು ಹೋಯಿತಲ್ಲೋ ಯಾರಿಗಾಗಿ ಹಾಡಲಿ ಏನೆಂದು ಹಾಡಲಿ ಕೇಳುವ ಮನಸ್ಸುಗಳಿಲ್ಲೋ ಕೇಳುವ ಮನಸ್ಸುಗಳಿಲ್ಲೋ ಯಾರಿಗಾಗಿ ಹಾಡಲಿ
ಏನೆಂದು ಹಾಡಲಿ ಕೇಳುವ ಮನಸ್ಸುಗಳಿಲ್ಲೋ ಕೇಳುವ ಮನಸ್ಸುಗಳಿಲ್ಲ.